ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಇನ್ನೇನ್ ಬಂದ್ಬಿಡ್ತಾರೆ? ಸರಿ, ಬನ್ನಿ 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 ಬನ್ನಿ. ವಿಜಯ್, ಗೌತಮ್ ತಾಯಿ ಬಂದಿದ್ದಾರೆ. ಅಮ್ಮ ಬನ್ನಿ ಬನ್ನಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಪ್ಪ, ನೀವ್ ಹೇಗಿದ್ದೀರಾ? ಕೂತ್ಕೋಮ್ಮ. ಪರವಾಗಿಲ್ಲ ಅತ್ತೆ. ಅಮ್ಮ, ಒಬ್ರೇ ಬಂದ್ರ ಗೌತಮ್ ಚಿತ್ರ? ಇಲ್ಲ ಅಪ್ಪ, ಅವ್ರು ಬಂದಿಲ್ಲ. ಎಲ್ಲ ತಯಾರಿ ಆಯ್ತಾ? ಓ, ಬೀಗ್ರು ಯಾವಾಗ ಬಂದ್ರಮ್ಮ? ಇವಾಗಷ್ಟೇ ಬಂದೆ. ನೀವೇನು, ನಾನ್ ಬಂದ್ಮೇಲೆ ಬರ್ತಿದ್ದೀರಾ? ಇಲ್ಲ ಇಲ್ಲ, ನಾವ್ ಆಗ್ಲೇ ಬಂದಿದ್ವಿ, ಒಂಚೂರ್ ಏನೋ ತರೋದಿತ್ತು, ಹೊರಗಡೆ ಹೋಗಿ ಬಂದ್ವಿ ಅಷ್ಟೇ. ಹೌದಾ? ಅವ್ರಿಗೆ ಕಾಫಿ ಟೀ ಅದು ಕೇಳಿದೆ? ಏನು ಬೇಡಮ್ಮ, ಎಲ್ಲ ಆಯ್ತು ಬೀಗ್ರೆ. ಸರಿ ಸರಿ, ಒಂದ್ ನಿಮಿಷ ಬರ್ತೀವಿ. ಮುರಳಿ ಅಚ್ಚು, ಒಂದ್ ತಟ್ಟೆ ಕೊಡಮ್ಮ. ತಂದೆ ತಟ್ಟೆ ಯಾಕಮ್ಮ? ಅದು ಏನೋ ಒಂಚೂರು ತಂದಿದೀವಲ್ಲ, ಅದನ್ನೆಲ್ಲ ತಟ್ಟೆಲಿ ಜೋಡಿಸ್ಬಿಡೋಣ ಅಂತ. ಯಾಕಮ್ಮ ಅದೆಲ್ಲ? ಇರ್ಲಿ ಇರ್ಲಿ ಬಿಡಿ, ನಾನು ಬರ್ತೀನಿ, ಹೆಲ್ಪ್ ಮಾಡ್ತೇನೆ. ಅಯ್ಯೋ, ನೀವು ಬಂದು ಸಹಾಯ ಮಾಡೋಷ್ಟೇ ಅಂತಂದಿಲ್ಲ. ಸರಿ, ನಿಮ್ಮಿಷ್ಟ, ಬನ್ನಿ ನಡೆಯ ಮುರಳಿ, ನಡೆಯಪ್ಪ. ಏನತ್ತೆ ಚಿತ್ರ ಈ ಫಂಕ್ಷನ್ಗೆ ಬರ್ಲಿಲ್ವಾಮ್ಮ? ಇಲ್ಲ ಅತ್ತೆ, ನಾನು ಎಷ್ಟೇ ಕರೆದ್ರು ನಾನು ಬರಲ್ಲ, ನೀವೆಲ್ಲ ಹೋಗಿ ಅಂತ ಹೇಳ್ಬಿಟ್ಲು. ಏನಮ್ಮ ಹೇಳ್ತಿದ್ಯಾ, ಯಾಕೆ ಬರಲ್ಲ ಅಂದ್ಲು? ನಾನು ಬೆಳಿಗ್ಗೆ ಬರಬೇಕಾದ್ರೆ. ಏನೇ ಚಿತ್ರ, ಯಾಕೇನೂ ರೆಡಿ ಆಗಿಲ್ಲ? ಲೇಟ್ ಆಗ್ತಿಲ್ವಾ ಹೊರಡೋದಕ್ಕೆ? ನಾನು ಅಲ್ಲಿಗೆ ಬರ್ತಿಲ್ಲ. ಅಲ್ಲ, ನೀನು ನಿನ್ನ ಗಂಡನ ಮೇಲೆ ಕೋಪಿಸ್ಕೊಂಡ್ತಾನೆ ಇಲ್ಲಿಗೆ ಬಂದಿರೋದು? ಅದ್ರ ಜೊತೆ ಇದು ಒಂದ್ ಸೇರತ್ತೆ ಬಿಡು, ಹೊರಡು ನೀನು. ಇಲ್ಲ ಅಕ್ಕ, ನನ್ ಗಂಡನ್ ಕೋಪದಲ್ಲೂ ಒಂದ್ ನ್ಯಾಯ ಇದೆ. ಅಲ್ಲ, ನೀನ್ ಏನಕ್ಕೆ ಈಗ ಬರಲ್ಲ ಅಂತಿದ್ಯಾ? ನಾನ್ ದೀಪು ಫಂಕ್ಷನ್ಗೆ ಇವಾಗ ಹೋದ್ರೆ ಗೌತಮ್ ಅವ್ರ ಮೇಲೆ ಅವ್ರ ಕೈ ಮಾಡಿದ್ನ ನಾನ್ ತುಂಬಾ ಲೈಟ್ ಆಗಿ ತಗೊಂಡಂಗ ಆಗ್ಬಿಡತ್ತಕ್ಕ. ನಾನ್ ದೀಪು ಫಂಕ್ಷನ್ಗೆ ಹೋಗ್ಬಾರ್ದು ಅನ್ನೋದೇ ಅವ್ರ ಉದ್ದೇಶ. ಇದನ್ನೆಲ್ಲ ಮೀರಿ ನಾನ್ ಇವಾಗ ಹೋದ್ರೆ ಅವ್ರಿಗೆ ತುಂಬಾ ಬೇಜಾರಾಗತ್ತಕ್ಕ. ಅಲ್ಲ ಚಿತ್ರ, ಈಗ ನೀನ್ ಬರ್ದೇ ಇದ್ರೆ ದೀಪುಗ್ ಬೇಜಾರಾಗಲ್ವಾ? ಅಕ್ಕ, ನೀನ್ ಅವಳಗ್ ತಿಳಿಸ್ ಹೇಳು, ಅವಳು ಅರ್ಥ ಮಾಡ್ಕೋತಾಳೆ. ನೀನ್ ಏನೇ ಹೇಳ್ ಚಿತ್ರ, ನನ್ಗಂತೂ ತುಂಬಾ ಬೇಜಾರಾಗ್ತಿದೆ. ಅಕ್ಕ, ದೀಪು ಹೇಗೂ ಇಲ್ಲಿಗೆ ಬರ್ತಾಳಲ್ವಾ? ನಾನು ಒಂದೆರಡು ದಿನ ಇಲ್ಲೇ ಇದ್ ಹೋಗೋಣ ಅನ್ಕೊಂಡಿದೀನಿ. ಅವಳ್ ಬರ್ಲಿ, ಅವಳ್ಗೇನೇನ್ ಬೇಕೋ ಎಲ್ಲ ಮಾಡ್ಕೊಟ್ಟು ಅವಳನ್ ಚೆನ್ನಾಗ್ ನೋಡ್ಕೊಂಡು ಆಮೇಲೆ ಇಲ್ಲಿಂದ ಹೊರಡ್ತೀನಿ. ಅಕ್ಕ, ನಿನಗ್ ಲೇಟ್ ಆಗತ್ತೆ, ನೀನ್ ಹೊರಡಕ್ಕ. ಮತ್ತೆ ನಾನ್ ಹೇಳಿದ್ದನ್ ದೀಪುಗ್ ಹೇಳ್ಬಿಡು. ಅಲ್ಲ ಚಿತ್ರ, ಅದಕ್ ಮಿಕ್ಕಿ ನನ್ ಕೈಯಿಂದ ಇನ್ನೇನ್ ಮಾಡಕ್ಕಾಗತ್ತೆ ಅತ್ತೆ? ಸರಿ, ನನ್ ತಂಗಿಗೆ ಅವಳ ಗಂಡನ ಮೇಲೆ ಭಯ, ಗೌರವ ಇಟ್ಕೊಂಡಿದ್ದಾಳಲ್ಲ ಅಂತ ಹೇಳಿ ನಾನು ಸುಮ್ಮನಾಗ್ಬಿಟ್ಟೆ. ಇಷ್ಟೆಲ್ಲ ಆದ್ಮೇಲೂ ಅವಳಿಗೆ ಅವಳ ಗಂಡನ ಮೇಲೆ ಎಷ್ಟು ಪ್ರೀತಿ ಅಕ್ರೆ ಇದೆ. ಅವಳ ತಂಗಿ ಸೀಮಂತಕ್ಕಿಂತ ಅವಳ ಗಂಡಂಗಾಗಿರೋ ಅವಮಾನನೇ ಮುಖ್ಯ ಆಗೋಯ್ತು ಅವಳಿಗೆ. ಆದ್ರೆ ಅವನಿಗಿದೆಲ್ಲ ಅರ್ಥನೇ ಆಗ್ತಿಲ್ಲಮ್ಮ. ಛೇ, ಈ ಗೌತಮ್ ಯಾವಾಗ ಅವಳನ್ನ ಅರ್ಥ ಮಾಡ್ಕೊಳ್ತಾನೋ ಆ ದೇವ್ರಿಗೆ ಗೊತ್ತಮ್ಮ. ನಿರ್ಮಲಾ, ಭುವಿನ ಮನೆ ಬಿಟ್ಟು ಹೋಗ್ತಾಳೆ ಅಂತ ಕಾಣುತ್ತೆ ಕಣೆ, ಬಟ್ಟೆಗಳೆಲ್ಲ ಜೋಡಿಸ್ಕೊತಾ ಇದ್ದಾಳೆ. ಇರ್ಲಿ ಬಿಡು ಮುದ್ಕಿ, ಇಂತಹ ಅನಿಷ್ಟಗಳು ಮನೆಯಿಂದ ಹೋದ್ರೇನೆ ಒಳ್ಳೇದು, ಆಗ ಮನೆ ನೆಮ್ಮದಿಯಾಗಿರುತ್ತೆ. ಭುವಿ, ಏನೇ ಇದು? ಅತ್ತೆ ಕೋಪದಲ್ಲಿ ಏನೋ ಒಂದೆರಡು ಮಾತಾಡ್ಲು ಅಂತ ಹೇಳಿ ನೀನ್ ಈ ರೀತಿ ಮನೆ ಬಿಟ್ಟು ಹೋದ್ರೆ ಹೇಗೆ? ನೋಡು, ಇದು ಕೋಪದ ಕೈಗೆ ಬುದ್ಧಿ ಕೊಡೋ ಸಮಯ ಅಲ್ಲ. ನನ್ ಮಾತ್ ಕೇಳಿ ಹಾಗೆಲ್ಲ ನಿರ್ಧಾರ ತಗೋಬೇಡ. ಅಜ್ಜಿ, ಅತ್ತೆ ಕೋಪದಲ್ಲಿ ಮಾತಾಡಿರೋ ಮಾತುಗಳಲ್ಲ, ಅವ್ರ ಮನ್ಸಲ್ಲಿರೋ ಮಾತುಗಳು. ಸ್ನೇಹ ಮನೆ ಬಿಟ್ಟು ಹೋಗಿರೋದಕ್ಕೆ ಇವ್ರು ಹೀಗೆಲ್ಲ ಮಾತಾಡ್ತಿದ್ದಾರೆ ಅಂತಾನೆ ಅನ್ಕೊಳ್ಳೋಣ. ಆದ್ರೆ ಆ ನೋವಿಗೆ ಪರಿಹಾರ ನಾನ್ ಮನೆ ಬಿಟ್ಟು ಹೋಗೋದು. ಆಗ್ಲೆ ಆಗ್ಲೆ ಅವ್ರ ನೋವು ಕಮ್ಮಿ ಆಗೋದು. ನನ್ ಒಬ್ಳಿಂದ ಇಬ್ರು ಖುಷಿ ಸಿಗುತ್ತೆ ಅನ್ನೋದಾದ್ರೆ ನಾನ್ ಯಾಕಜ್ಜಿ ಮನೆ ಬಿಟ್ಟು ಹೋಗ್ಬಾರ್ದು? ಅದು ಅಲ್ದೆ ನನ್ ಮುಖ ನೋಡೋದಕ್ಕೆ ಅವ್ರಿಗೆ ಅಸಹ್ಯ ಆಗುತ್ತಲ್ವಾ? ಏನೋ ಒಂದ್ ಮಾತು ಬಂದ ತಕ್ಷಣ
ಮನೆ ಬಿಟ್ಟು ಹೋಗೋದು ಸಂಸಾರಸ್ಥರ ಲಕ್ಷಣ ಅಲ್ಲಮ್ಮ. ನೋವಾಗ್ಲಿ ಸಾವಿರ ಮಾತು ಬರಲಿ ಎಲ್ಲದನ್ನು ನುಂಗ್ಕೊಂಡು ನಡೆಯೋದೇ ಜೀವನ ಅಮ್ಮ. ತಪ್ಪು ಯಾರಾದರೂ ಮಾಡಿರಲಿ, ಅದನ್ನೆಲ್ಲ ನೋಡೋದಕ್ಕೆ ಭಗವಂತ ಇದ್ದಾನೆ, ಒಂದಲ್ಲ ಒಂದಿನ ತಿಳಿ ಹೇಳ್ತಾನೆ. ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ಕಾಯಬೇಕಮ್ಮ. ಸುಮ್ಮನೆ ನಡೆಯಮ್ಮ ಮಗಳೇ. ಅಜ್ಜಿ, ಗಂಡನ ಮನೆ ಬಿಟ್ಟ ತಕ್ಷಣ ತವ್ರ ಮನೆಗೆ ಹೋಗಿ ಸೇರ್ಕೊಳ್ಳಕ್ಕೆ ನಾನೇನು ಹೇಳಿ ಅಲ್ಲ. ಪ್ರಪಂಚ ವಿಶಾಲವಾಗಿದೆ, ಅದಕ್ಕೆ ನಾನು ನನ್ನ ಮಗ ಏನು ಬಾರ ಆಗಲ್ಲ. ದಯವಿಟ್ಟು ಕ್ಷಮಿಸಿ ಅಜ್ಜಿ, ನಿಮ್ಮ ಮಾತೆ ಮೀರಿ ಹೋಗ್ತಿದ್ದೀನಿ. ಇದೇ ಮೊದಲನೇ ಸತಿ ನಾನು ಹಿರಿಯರ ಮಾತನ್ನ ಧಿಕ್ಕರಿಸಿ ಹೋಗ್ತಿದ್ದೀನಿ. ದಯವಿಟ್ಟು ಕ್ಷಮಿಸಿ ಅಜ್ಜಿ, ನನ್ನನ್ನು ತಡಿಬೇಡಿ. ಏ ಭುವಿ, ನಿಂತ್ಕೊಳ್ಳೆ ಭುವಿ. ಅತ್ತೆ, ನಾನು ಹೋಗ್ತೀನಿ. ನಿರ್ಮಲ, ಇವಳು ಈ ಮನೆ ಸೊಸೆ, ಅವಳ ಕೈಯಲ್ಲಿರೋ ಕೂಸು ನಮ್ಮ ವಂಶದ ಕುಡಿ ಕಣೆ, ಹೋಗ್ಬೇಡ ಅಂತ ಹೇಳೆ. ಈ ಮನೆ ಬಿಟ್ಟು ಹೋಗಿರೋದು ನನ್ನ ಮಗಳು, ಅವಳು ಮನೆ ಬಿಟ್ಟು ಹೋಗೋದಕ್ಕೆ ಕಾರಣ ಇವಳು. ಇವಳನ್ನ ನಾನು ತಡೆದ್ರೆ ನಾಳೆ ನನಗೂ ಮನೆ ಬಿಟ್ಟು ಹೋಗೋ ಹಾಗೆ ಮಾಡ್ತಾಳೆ. ಏನ್ ಮಾಡ್ಲಿ ಮುದುಕಿ, ನೀನೇ ಹೇಳು. ಏನ್ ಬೀಗ್ರೆ, ಬಾಗ್ಲು ಹೊರಗಡೆನೆ ನೋಡ್ತಾ ಇದ್ರಿ? ಅದು ತಗೊಳ್ಳಿ. ಇಲ್ಲ ಇಲ್ಲ, ಪರವಾಗಿಲ್ಲ ಪರವಾಗಿಲ್ಲ. ನಮ್ ಭುವಿನೂ ಅಳಿಯಂದ್ರು ಬರ್ತೀವಿ ಅಂತ ಹೇಳಿದ್ರು, ಇನ್ನೂ ಬರ್ಲಿಲ್ಲ, ಅದೇ ನೋಡ್ತಾ ಇದ್ದೆ. ಬೆಂಗಳೂರು ಟ್ರಾಫಿಕ್ ಬಗ್ಗೆ ನಿಮ್ಗೆ ಗೊತ್ತಲ್ಲ, ಬರ್ತಾರೆ ಬೇಗನೆ ಬರ್ತಾರೆ. ಅದ್ ನಿಜಾನೆ ಅಮ್ಮ, ನೀವು ಬಂದಿದ್ದು ನಮ್ಗೆ ಬಹಳ ಸಂತೋಷ ಆಯ್ತಮ್ಮ. ಗೌತಮ್ ಅವರು ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು, ಆದ್ರೆ ನನಗ್ ಗೊತ್ತು ಸದ್ಯ ನೀವು ಬಂದಿರೋದಕ್ಕೆ ಅದೆಷ್ಟು ಕೋಪ ಮಾಡ್ಕೋತಾರೋ ಏನೋ, ಭಯ ಆಗ್ತಿದೆ. ಇಂಥ ಸಂದರ್ಭದಲ್ಲಿ ಅವನ ವಿಷಯ ಯಾಕೆ? ಸ್ವಂತ ತಂಗಿ ಸೀಮಂತಕ್ಕೆ ಬರ್ದೆ ಕೂತಿದ್ದಾಳು ನನ್ನ ಸೊಸೆ. ಅವಳು ದೊಡ್ಡತನನ ಹೇಗೆ ಗುರುತಿಸೋದು? ಇಂಥ ಶುಭ ಕಾರ್ಯದಲ್ಲಿ ಅವನ್ ನೆನಪು ಮಾಡೋದು ಬೇಡ ಬೀಗ್ರೆ. ಟೈಮ್ ಇರ್ತಾ ಇದೆ, ಫಂಕ್ಷನ್ ಶುರು ಮಾಡಿಸೋದಲ್ವಾ?